ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಿನಗಿದೆ ಯಾವಾಗ? ಕರಿಯಪ್ಪನವ್ರೆ, ನಾನು ಹೇಳೋದನ್ನ ನೀವು ಅರ್ಥನೆ ಮಾಡ್ಕೋತಾ ಇಲ್ವಲ್ಲ. ನೀವು ಕೊಟ್ಟಿರೋ ಜಾತಕಗಳ ಪ್ರಕಾರ ಅವರಿಬ್ಬರಿಗೂ ಇನ್ನು 3 ತಿಂಗಳು ಮದುವೆನೇ ಮಾಡೋ ಹಾಗಿಲ್ಲ. ಹಾಗೆ ಮಾಡೋದ್ರಿಂದ ಅವರಿಬ್ಬರಿಗೂ ಶ್ರೇಯಸ್ಸೇ ಆಗಲ್ಲ ಕರಿಯಪ್ಪನವ್ರೆ. ಇವಾಗ ನೀನು ಹಾಗೆ ಹೇಳಲಿಲ್ಲ ಅಂದ್ರೆ ನನಗೆ ಶ್ರೇಯಸ್ ಆಗಲ್ಲ. ಆ ರಾಧಿಕಾ ಗೆಲ್ಲಬಾರದು, ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಅದು ಹಾಗಲ್ಲ ಕರಿಯಪ್ಪನವ್ರೆ, ಏನೇ ಆದರೂ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಬಾರ್ದಲ್ಲ. ಏಯ್, ನನಗೆ ಬುದ್ಧಿ ಹೇಳಲಿ ಅಂತ ಅಲ್ಲ, ನಿನಗೆ ದುಡ್ಡು ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದಿದ್ದು ನಾನು. ನಾನು ಇರೋದನ್ನೇ ತಾನೇ ಹೇಳಿದ್ದು. ಅದನ್ನೇ ಬೇಡ ಅಂದಿದ್ದು. ನಾನು ನಿನಗೆ ಏನು ಹೇಳ್ಕೊಟ್ಟಿದ್ನ ಅದನ್ನೇ ಹೇಳಬೇಕು. ತಗೊಂಡಿರೋ ದುಡ್ಡಿಗೆ ನಿಯತ್ತಾಗಿರೋ, ಭಯಕ್ಕೆ ಮರ್ತ್ಗಿರ್ತ್ಬಿಟ್ಟಿ ಆಮೇಲೆ. ನೋಡೋ, ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೋ. ಈ ತಿಂಗಳಲ್ಲಿ 2 ಮುಹೂರ್ತ ಇದೆ, ಅವೆರಡರಲ್ಲಿ ಯಾವುದಾದ್ರೂ ಒಂದು ದಿನಾಂಕ ನೋಡಿ ಮದುವೆ ಮಾಡಬೇಕು. ಇದು ಬಿಟ್ಟರೆ ಈ 2 ಜಾತಕಕ್ಕೂ ಸದ್ಯಕ್ಕೆ ಯಾವುದೇ ಮುಹೂರ್ತ ಇಲ್ಲ ಅಂತ ಹೇಳಿ ನಮ್ಮ ಬೀಗರನ್ನ ನೀನು ಒಪ್ಪಿಸ್ಬೇಕು. ಅರ್ಥ ಆಯ್ತಾ? ಹ್ಮ್, ಸರಿ ನಡೀರಿ. ನಮಸ್ಕಾರ ಬೀಕ್ತಿ ಅವ್ರೆ. ಓ ಕರಿಯಪ್ಪನವ್ರೆ, ನಮಸ್ಕಾರ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಹಾ, ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಏನ್ ದಿಢೀರಂತ? ಇವ್ರು ಯಾರು? ನಮ್ ಫ್ಯಾಮಿಲಿ ಜ್ಯೋತಿಷರು. ಏನ್ ಸಮಾಚಾರ ಕರಿಯಪ್ಪನವ್ರೆ, ಜ್ಯೋತಿಷಿಗಳನ್ನ ಕರ್ಕೊಂಡು ಬಂದಿದ್ದೀರಾ? ಎಲ್ಲ ಒಳ್ಳೆ ವಿಷಯನೇ ಬೀಕ್ತಿ ಅವ್ರೆ. ಇವ್ರ್ಯಾಕೆ ಬಂದಿದ್ದಾರೆ? ಹೇಗಿರು, ನಿನ್ನ ಎಂಗೇಜ್ಮೆಂಟ್ ಆಗಿದೆಯಲ್ಲ, ನೆಕ್ಸ್ಟ್ ನಿನ್ನ ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಮೈ ಸನ್, ಸುಮ್ನಿರು, ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ಇರಿ, ಕಾಫಿ ಮಾಡಕ್ಕೆ ಹೇಳ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ ಬಿಕ್ತಿಯಮ್ಮ, ಈಗ ನಾವು ಮೊದಲು ಬಂದಿರೋ ವಿಷಯನ ಮಾತಾಡ್ಬಿಡೋಣ. ಹಾ, ಏನಿಲ್ಲ ಬಿಕ್ತಿ ಅವ್ರೆ, ಎಂಗೇಜ್ಮೆಂಟ್ ಆಯ್ತಲ್ಲ, ಮದ್ವೆ ಊಟ ಯಾವಾಗ ಹಾಕಿಸ್ತೀರಾ ಅಂತ ನಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲ ಸಿಕ್ ಸಿಕ್ ಜಾಗದಲ್ಲೆಲ್ಲ ಕೇಳ್ತಾ ಇದ್ದಾರೆ. ಅಂಕಲ್, ನಾನು ಹೇಳಲಿಲ್ವಾ, ಈ ರಬ್ಬರ್ ಬ್ಯಾಂಡ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನಾವು ಈಗ ಆಗ ಅಂತ ಹೇಳ್ತಾನೆ ಇದ್ದೀವಿ, ಇನ್ನು ಎಷ್ಟು ದಿವಸ ಅಂತ ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಜ್ಯೋತಿಷಿಗಳನ್ನ ಕರ್ಕೊಂಡು ಬಂದಿದ್ದೀನಿ. ಇಬ್ರದು ಜಾತಕ ನೋಡ್ಬಿಟ್ಟು ಒಂದು ಒಳ್ಳೆ ಮುಹೂರ್ತ ಇಟ್ಬಿಟ್ರೆ ನಾವು ಮದುವೆ ಕೆಲಸಗಳನ್ನ ಶುರು ಮಾಡ್ಕೋಬಹುದಲ್ಲ. ಯಾಕೆ ಬಿಕ್ತಿ ಅವ್ರೆ, ಏನೋ ಯೋಚನೆ ಮಾಡ್ತಿರೋ ತರ ಇದೆಯಲ್ಲ, ಏನಾದ್ರೂ? ಚೇಚೆ, ಹಾಗೇನಿಲ್ಲ, ಇಷ್ಟಕ್ಕೂ ನಾನು ಯಾಕೆ ಯೋಚನೆ ಮಾಡ್ಲಿ? ಯೋಚನೆ ಮಾಡೋ ಹಾಗಿದ್ದಿದ್ರೆ ಅಷ್ಟೊಂದು ಅರ್ಜೆಂಟ್ ಅಲ್ಲಿ ಎಂಗೇಜ್ಮೆಂಟ್ ಯಾಕೆ ಮಾಡ್ತಿದ್ದೆ? ಅಯ್ಯೋ, ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ, ನೀವು ಏನೋ ಬೇಜಾರಲ್ಲಿರೋ ಕಂಡ್ರಿ, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ. ಅನಗನ್ಗೆ ಮತ್ತೆ ಚಿರುಗೆ ಆದಷ್ಟು ಬೇಗ ಮದ್ವೆ ಮಾಡಿಸ್ಬೇಕು ಅನ್ನೋದು ನನಗೂ ಆಸೆ ಇರಲ್ವಾ? ಅದಕ್ಕೆ ಬಿಕ್ತಿ ಅವ್ರೆ, ಆದಷ್ಟು ಬೇಗ ಶುಭ ಕಾರ್ಯನ ಮಾಡಿ ಮುಗಿಸ್ಬಿಡೋಣ ಅಂತ ನಾನು ಜ್ಯೋತಿಷಿಗಳನ್ನ ಕರ್ಕೊಂಡು ಬಂದೆ. ಜ್ಯೋತಿಷಿಗಳೇ, ಒಂದು ಒಳ್ಳೆ ಮುಹೂರ್ತ ಹೇಳಿ ನೋಡೋಣ. ಸರಿ ಕರಿಯಪ್ಪನವ್ರೆ.
ನೋಡಿ ಮಾ, ಮುಂದಿನ ತಿಂಗಳು 7ನೇ ತಾರೀಕಿಗೆ ಒಂದೊಳ್ಳೆ ಮುಹೂರ್ತ ಇದೆ. ತುಂಬಾ ಒಳ್ಳೆ ದಿನ. ಆವತ್ತು ಮದುವೆ ಮಾಡಿದ್ರೆ ಅವರಿಬ್ರು 100 ಕಾಲ ಚೆನ್ನಾಗಿರ್ತಾರೆ. ಏನು ಮುಂದಿನ ತಿಂಗಳ? ಅಲ್ಲ ಕರಿಯಪ್ಪನವ್ರೆ, ಇಷ್ಟು ಬೇಗ ಹೇಗೆ ಸಾಧ್ಯ ಆಗುತ್ತೆ? ಎಲ್ಲದನ್ನು ಹೇಗೆ ಅರೇಂಜ್ಮೆಂಟ್ ಮಾಡೋಕ್ಕಾಗುತ್ತೆ? ಯಾವುದೋ ಅರ್ಜೆಂಟಲ್ಲಿ ಎಂಗೇಜ್ಮೆಂಟ್ ಮಾಡಿಬಿಟ್ವಿ. ಮದುವೆನೂ ಹಾಗೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಕರಿಯಪ್ಪನವ್ರೆ. ಎಲ್ರೂ ಆಶ್ಚರ್ಯದಿಂದ ನೋಡಬೇಕು. ಅಷ್ಟು ಅದ್ಭುತವಾಗಿ ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ನೀವು ಹೇಳೋದು ಸರಿಯಾಗೇ ಇದೆ ಬಿಕ್ತಿಯವ್ರೆ. ಆ ಜ್ಯೋತಿಷಿಗಳೇ, ಬೇರೆ ಯಾವ್ದಾದ್ರು ಮುಹೂರ್ತ ಇದೆಯಾ ನೋಡಿ ಹೇಳಿ. ನೋಡಿ ಮಾ, ಅದು ಬಿಟ್ರೆ ಮುಂದಿನ ತಿಂಗಳು 14ನೇ ತಾರೀಕಿಗೆ ಒಂದೊಳ್ಳೆ ಮುಹೂರ್ತ ಇದೆ. ಅಮ್ಮ, ಅದು ಬಿಟ್ರೆ ಇನ್ ಯಾವ ಮುಹೂರ್ತನೂ ಇವ್ರ ಜಾತಕಕ್ಕೆ ಹೊಂದಾಣಿಕೆ ಆಗ್ತಾನೆ ಇಲ್ಲ. ಸರಿ ಕರಿಯಪ್ಪನವ್ರೆ, ಅದೇ ಮುಹೂರ್ತದಲ್ಲಿ ಮದುವೆ ಮಾಡೋಣ. ಹಾ ಬಿಕ್ತಿಯವ್ರೆ, ಜ್ಯೋತಿಷಿಗಳು ಇಷ್ಟು ಹೇಳಿದ್ಮೇಲೆ ಇನ್ನು ತಡ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. 7 ಅಥವಾ 14 ವಾಲ್ಗ ಊಚೆ ಬಿಡೋಣ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ತಯಾರಿ ನಾನು ನೋಡ್ಕೋತೀನಿ. ಅಯ್ಯೋ ರೀ, ಸ್ವಲ್ಪ ಇರ್ರಿ ಬಿಕ್ತಿ ಅಮ್ಮಂಗೂ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡಿ. ನೀವು ಸಡನ್ ಆಗಿ ಹೇಳ್ಬಿಟ್ರೆ ಡಿಸಿಷನ್ ತಗೊಳಕ್ಕೆ ಅವ್ರಿಗೂ ತೊಂದರೆ ಆಗ್ಬೋದು ಅಲ್ವಾ? ಇಲ್ಲ ಇಲ್ಲ, ನೀವು ಹೇಳಿದ ಡೇಟಲ್ಲೇ ಮದುವೆ ಮಾಡೋಣ. ಭೀಕ್ತಿಯವ್ರೆ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ನಾವಿನ್ ಬರ್ತೀವಿ, ನಡೀರಿ. ಸರಿ, ಯಾರನ್ನ ಕೇಳಿ ಇವರು ಈ ನಿರ್ಧಾರ ತಗೊಂಡಿದ್ದಾರೆ? ಇಲ್ಲ ಆಗಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರೋ, ಜಗಳ ಆಡಬೇಡ, ಕೂತು ಮಾತಾಡೋಣ. ಅಂಕಲ್, ತಾಳ್ಮೆಯಿಂದ ಇದ್ರೆ ಕೊನೆವರೆಗೂ ಹೀಗೆ ಇರಬೇಕಾಗುತ್ತೆ. ಇವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇವನ್ಗೂ ಅನಂಗನ್ಗೂ ಮದ್ವೆ ಮಾಡಿ ಮುಗಿಸ್ತಾರೆ ಅನ್ಸ್ತಿದೆ. ಏಯ್ ಬಾಯಿ ಮುಚ್ಚ ನೀನು. ಮಗ, ನಿನ್ ಪ್ರೀತಿಗೆ ಕರಿಯಪ್ಪ ಎಳ್ಳು ನೀರು ಬಿಡ್ತಾರೆ ಕಣೋ. ಏ ನೋಡು, ನೀನ್ ಸುಮ್ನೆ ಇರು, ಟೆನ್ಷನ್ ಕೊಡ್ಬೇಡ. ಮತ್ತಿನ್ನೇನ್ ಮಗ, ನಿನಗೆ ಸುಮ್ಮನಿದ್ರೆ ನಿನಗೂ ನನಗೂ ಮದುವೆ ಮಾಡಿಸಿ ಹನಿಮೂನ್ ಟಿಕೆಟು ಬುಕ್ ಮಾಡ್ಬಿಡ್ತಾರೆ. ಅಲ್ಲ, ಈಗ ನನ್ನ ಏನ್ ಮಾಡು ಅಂತೀಯ? ಏನೋ ಒಂದು ಮಾಡ್ಲೇಬೇಕು ಮಗ. ನಾನೊಂದು ಹೇಳ್ತೀನಿ, ಹಾಗೆ ಮಾಡ್ತೀಯಾ? ಏನ್ ಮಾಡಬೇಕು ಅಂತ ಹೇಳು. ರಾಧಿಕಾ ನಿಂಗೆ ಬೇಕು ಅಂದ್ರೆ ಅದಕ್ಕಿರೋದು ಒಂದೇ ಒಂದು ದಾರಿ. ನೀನ್ ರಾಧಿಕಂಗೆ ಗೊತ್ತಾಗದೇ ಇರೋ ಹಾಗೆ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವಳ ಕುತ್ತಿಗೆ ತಾಳಿ ಕಟ್ಬಿಡು. ಏನು ಹೇಳ್ತಿದ್ಯಾ ನೀನು? ಹೌದು ಮಗ, ಇದೊಂದೇ ದಾರಿ ನಿಂಗಿರೋದು. ನನ್ನ ರಾಧಿಕನು ಒಂದ್ ಮಾಡೋ ಐಡಿಯಾ ಕೊಡೋ ಅಂದ್ರೆ, ಇಲ್ಲಿ ನೋಡಿಯಪ್ಪ, ಒಂದೇ ಸಲ ದೂರ ಆಗೋ ಐಡಿಯಾ ಕೊಡ್ತಿದ್ದಾನೆ ಮಗ. ಆಮೇಲೆ ಏನೇ ಸಮಸ್ಯೆ ಬಂದ್ರು ಫೇಸ್ ಮಾಡ್ಕೋಬಹುದು ಕಣ. ಇದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ನೋಡು, ಆಗ ನಿಂಗೆ ಗೊತ್ತಾಗುತ್ತೆ ನಾನು ಹೇಳಿದ್ ಸರಿನಾ ಅಂತ. ಹೌದು ಚಿರಂತ್, ನನಗೂ ಇವನು ಹೇಳೋದು ಸರಿ ಅಂತ ಅನ್ನಿಸ್ತಾ ಇದೆ.
ರಾಧಿಕಾ ಸಿಸ್ಟರ್, ಡ್ರಿಪ್ಸ್ ಖಾಲಿ ಆಗಿದೆ, ಬಂದು ನೋಡ್ತೀರಾ? ಬಂದೆ. ಆಯ್ತು ಸಿಸ್ಟರ್. ಚಿರಂತ್, ಪೇಷಂಟ್ ಕಡೆಯವ್ರು ಕರೀತಿದ್ದಾರೆ, ಇರು ಒಂದೇ ನಿಮಿಷ ಬಂದೆ. ಮಗ, ನೀನ್ ಧೈರ್ಯ ಮಾಡ್ಕೊಂಡ್ ಬಂದ್ರು, ಟೈಮ್ ನೋಡು, ನಿನ್ನ ಹೇಗ್ ಲಾಕ್ ಮಾಡ್ತು ಅಂತ. ಏಯ್, ನೀನ್ ಸ್ವಲ್ಪ ನಿನ್ ಬಾಯಿನ ಲಾಕ್ ಮಾಡ್ಕೋತೀಯ? ಇವತ್ ಏನಾದ್ರೂ ಸರಿ, ರಾಧಿಕನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನಾನಂತೂ ಹೋಗಲ್ಲ. ಏನೋ ಮಗ, ರಾಧಿಕಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಲೋ, ನೀನೊಂದ್ ಸ್ವಲ್ಪ ತಾಳ್ಮೆಯಿಂದ ಇರ್ತೀಯ? ಬರೋ ಹಾಗೆ ಕಾಣ್ತಿಲ್ವೋ? ಅಲ್ಲಿ ನೋಡು, ಬಂದ್ಲು ನೋಡು ನೋಡು, ನನ್ಗೋಸ್ಕರ ಎಷ್ಟು ಫಾಸ್ಟ್ ಆಗಿ ಬರ್ತಿದ್ದಾಳೆ. ಆಕ್ಚುಲಿ ಅವಳಿಗೆ ನನ್ನ ಕಾಯಿಸೋದು ಅಂದ್ರೆ ಆಗಲ್ಲ, ಆದ್ರೆ ಏನ್ ಮಾಡೋದು, ಈ ಸಿಚುವೇಶನ್ ಇದೆಯಲ್ಲ, ಅದ್ ನಮ್ಮನ್ನ ತಡಿತಾ ಇದೆ ಅಷ್ಟೇ. ಸಾರಿ 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 ಚಿರಂತ್, ತುಂಬಾ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ರಾಧಿಕಾ, ಆಕ್ಚುಲಿ ನಾನೇ ನಿನ್ನ ಹತ್ರ ಸಾರಿ ಕೇಳ್ಬೇಕು, ಯಾಕಂದ್ರೆ ನಿನ್ ಡ್ಯೂಟಿ ಟೈಮಿಂಗ್ಸ್ ಅಲ್ಲಿ ಬಂದು ನಾನೇ ನಿಂಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸೊ ಐ ಆಮ್ ಸಾರಿ. ಇಟ್ಸ್ ಓಕೆ. ಅದೇನೋ ಇಂಪಾರ್ಟೆಂಟ್ ವಿಷಯ ಅಂದೆ ಅಲ್ವಾ, ಏನ್ ಹೇಳು? ಅದು ಅದ್ ರಾಧಿಕಾ, ಅದ್ ಏನಂದ್ರೆ, ಇಷ್ಟು ದಿನದಿಂದ ನಾವಿಬ್ರು ಜೊತೆಗಿದ್ದು ಇದ್ರೂ ಅದಕ್ಕೆ ಶಾಲಿನಿ, ಇದೇನಿದು ಹಾಸ್ಪಿಟಲ್ ಕಡೆ? ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ? ನಾನ್ ಚೆನ್ನಾಗಿದ್ದೀನಿ. ಅದಕ್ಕೆ ನೀವೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಏನ್ ವಿಷಯ ಹೇಳು? ಅದಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನ್ ಹೆಲ್ಪ್? ಏನಿಲ್ಲ ಅದಕ್ಕೆ, ನೆಕ್ಸ್ಟ್ ವೀಕು ನಮ್ಮ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇಟ್ಕೊಂಡಿದ್ದಾರೆ, ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಬೇರೆ ಹಾಸ್ಪಿಟಲ್ ಎಲ್ಲ 2-3 ದಿನ ಆಗುತ್ತೆ ಅಂತಿದ್ದಾರೆ. ಅದಕ್ಕೆ ಅದು ನನಗೆ ತುಂಬಾ ಇಂಪಾರ್ಟೆಂಟು, ಅರ್ಜೆಂಟ್ ಆಗಿ ಬೇಕಿತ್ತು. ಅದಕ್ಕೆ ಪ್ಲೀಸ್ ಏನಾದರೂ ಹೆಲ್ಪ್ ಮಾಡಿಕೊಡಿ. ಇವತ್ತು ನಿಜವಾಗ್ಲೂ ರಾಧಿಕಾ ಹತ್ರ ಮಾತಾಡೋಕ್ಕಾಗತ್ತೇನೋ? ಸರಿ, ನಾನು ಹೋಗಿ ಯಾವ ಡಾಕ್ಟರ್ ಫ್ರೀ ಇದ್ದಾರೆ ಅಂತ ನೋಡ್ಬಿಟ್ಟು ನಿನಗೆ ಹೇಳ್ತೀನಿ. ಸರಿ ಅದಕ್ಕೆ. ಚಿರಂತ್, 1 ನಿಮಿಷ ಬಂದ್ಬಿಡ್ತೀನಿ. ಚಿರಂತ್ ಅವ್ರೆ, ನಿಮ್ ಕೈ ನೋವು ಹೇಗಿದೆ? ಪರವಾಗಿಲ್ಲ ಈಗ. ನಮ್ಮ ಅಣ್ಣ ನಿಮ್ಗೆ ಥ್ಯಾಂಕ್ಸ್ ಹೇಳೋ ಕೇಳಿದ್ದಾನೆ. ಅವತ್ ನೀವು ಬಂದ ಮತ್ತೇನ್ ಕಾಪಾಡಿರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ. ಇಟ್ಸ್ ಫೈನ್. ಈಗ ಗಮ್ಯ ಹೇಗಿದ್ದಾಳೆ? ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾರೆ ಸರ್. ನೀವೆಲ್ಲ ರಿಸೆಪ್ಷನ್ ಅಲ್ಲಿ ಕೂತಿರ್ಬೇಕಂತೆ, ರಾಧಿಕಾ ಸಿಸ್ಟರ್ ಹೇಳಿ ಕಳಿಸಿದ್ರು. ಸರಿ, ಬಂದೆ. ಪೊಲೀಸರು ಕೈಗೆ ಸಿಗಾಕೋಬಾರ್ದು ಅಂದ್ರೆ ಅಕ್ಕ ಇರೋ ಹಾಸ್ಪಿಟ್ಲ್ಗೆ ಹೋಗೋದೆ ಸರಿ.
ನನ್ನ ಹತ್ರ ಮಾಲ್ ಬೇರೆ ಇದೆ, ಇದನ್ನೀಗ ಬಿಸಾಕೋಕ್ಕೂ ಆಗಲ್ಲ. ಏನು ಮಾಡೋದೀಗ? ಡ್ಯಾನಿಗೆ ಫೋನ್ ಮಾಡಿ ಮೊದಲು ಈ ವಿಷಯ ತಿಳಿಸೋಣ. ಕಲ್ಕಿ ಹೇಳು. ಕಲ್ಕಿ ಸರ್, ಪೊಲೀಸವರು ನನ್ನ ಫಾಲೋ ಮಾಡ್ತಿದ್ದಾರೆ ಸರ್. ನನ್ನ ಹತ್ರ ಮಾಲಿರೋ ವಿಷಯ ಅವ್ರಿಗೆ ಗೊತ್ತಾಗಿರಬೇಕು ಸರ್. ಸರ್, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ತುಂಬ ಭಯ ಆಗ್ತಿದೆ ಸರ್. ಕಲ್ಕಿ, ಏನು ಹೇಳ್ತಾ ಇದೀಯ ನೀನು? ಹೌದು ಸರ್, ನಾನು ಇನ್ನೂ ಅವ್ರ ಕಣ್ಣಿಗೆ ಬಿದ್ದಿಲ್ಲ. ಸ್ವಲ್ಪ ಸೈಡಿಗೆ ಬಂದು ನಿಮಗೆ ಕಾಲ್ ಮಾಡ್ತಿದ್ದೀನಿ ಸರ್. ಕಲ್ಕಿ, ಸಿಗಾಕೊಳಕ್ಕೆ ಹೋಗ್ಬೇಡ. ಹೇಗಾದರೂ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗು. ನೋಡು, ತುಂಬ ಕಾಸ್ಟ್ಲಿ ಮಾಲ್ ಅದು, ಎಲ್ಲೂ ಮಿಸ್ ಮಾಡಬೇಡ. ಇಷ್ಟು ವರ್ಷದ ಬಿಸ್ನೆಸ್ನ ಹಾಳು ಮಾಡಬೇಡ ಕಣ. ಕೇರ್ಫುಲ್ ಆಗಿರು. ಸರ್, ಹೇಗೆ ಸರ್ ಕೇರ್ಫುಲ್ ಆಗಿರೋಕ್ಕಾಗತ್ತೆ? ಪೊಲೀಸವ್ರು ನನ್ನ ಫಾಲೋ ಮಾಡ್ತೀರ ಅಂತ ಹೇಳ್ತಿರೋದು ಕೇಳಿಸ್ತಿಲ್ವಾ ಸರ್? ಏ ಕಲ್ಕಿ, ಮಾಲ್ ಜೊತೆ ಸೇಫ್ ಆಗಿರು ಅಂದರೆ ನನಗೆ ಎದುರು ಮಾತಾಡ್ತಾ ಇದೆಯಾ? ನೋಡು, ನೀನಿರೋ ಲೊಕೇಶನ್ನ ಕಳಿಸು. ಪಾರ್ಟಿನ ನೀನಿರೋ ಲೊಕೇಶನ್ಗೆ ಬಂದು ಮಾಲ್ನ ಕಲೆಕ್ಟ್ ಮಾಡಕ್ಕೆ ಹೇಳ್ತೀನಿ. ಏ ಕಲ್ಕಿ, ಲೈನ್ನಲ್ಲಿ ಇದೆಯಾ ತಾನೆ? ಹಾಂ ಸರ್, ಇದ್ದೀನಿ. ಹಾಗಾದರೆ ಬೇಗ ಲೊಕೇಶನ್ನ ಕಳಿಸು. ಹಾಂ ಸರ್, ಕಳಿಸ್ತೀನಿ. ಅಪ್ಪ, ಸಿಕ್ಕಾಕೊಳ್ತೀನಿ ಅನ್ನೋ ಬೈಕೆ ಕಲ್ಕಿ ರಾಧಿಕಾದ್ರೆ ಹೆಲ್ಪ್ ಕೇಳಕ್ ಹೋಗಿರ್ಬೇಕು ಅನ್ಸುತ್ತೆ. ಇರಬೇಕು. ಹಾಗೇನಾದ್ರೂ ಹೋಗಿದ್ರೆ ಅಕ್ಕ ತಮ್ಮ ಇಬ್ರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ರಾಣಾ, ಇನ್ನು ಯಾವುದೇ ಕಾರಣಕ್ಕೂ ಆ ಕಲ್ಕಿ ಫಿಸಿಕಲ್ ಟೆಸ್ಟ್ ಅಟೆಂಡ್ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಪೊಲೀಸರು ಕೊಡೋ ಏಟ್ಗೆ ಅವನು ಬೆಂದಿರೋ ನೂಡಲ್ಸ್ ತರ ಆಗೋಗಿರ್ತಾನೆ. ಈ ಅವಕಾಶನ ನೀನು ಯೂಸ್ ಮಾಡ್ಕೊ. ಕಲ್ಕಿ ಮತ್ತೆ ರಾಧಿಕಾ ಇಬ್ರು ಕೈಗೆ ಕೋಳ ಹಾಕಿಸ್ಕೊಂಡು ಬರ್ತಾರಲ್ಲ, ಆ ಅದ್ಭುತವಾದ ದೃಶ್ಯನ ನೋಡೋದಕ್ಕೆ ನಾನಿಲ್ಲಿ ಕಾಯ್ತಾ ನಿಂತಿದ್ದೀನಿ. ನೋಡ್ತಾ ಇರೋ ರಾಣ, ಒಂದೇ ಕಲ್ಗೆ ಎರಡು ಹಕ್ಕಿ ಬೀಳುತ್ತೆ. ನೀವು ಬಿಡಿಯಪ್ಪ ಗ್ರೇಟು, ನಿಮ್ಮ ಪ್ಲಾನಿಂಗ್ ಅಂತೂ ಸೂಪರು. ನೀನು ಖುಷಿಯಾಗಿರೋ ಮಗನೆ, ಇನ್ಮೇಲೆಲ್ಲ ನಾವು ಅಂದ್ಕೊಂಡ ಹಾಗೆ ಆಗೋದು. ಹಾಗೆ ಇನ್ನೊಂದು ವಿಷಯ, ರಾಧಿಕನ್ನು ಕಲ್ಕಿನು ಎಳ್ಕೊಂಡು ಬರುವಾಗ ವಿಡಿಯೋ ಮಾಡೋದನ್ನ ಮರಿಬೇಡ. ಯಾಕಪ್ಪ? ಅವರಿಬ್ರು ಪೊಲೀಸ್ರ ಹತ್ರ ಗೋಳಾಡೋದನ್ನ ಕಮಲು ಅನಗ ಕಣ್ ತುಂಬ ನೋಡಬಾರ್ದ. ಅದಕ್ಕೆ ಹೇಳ್ದೆ. ಶಾಲಿನಿ, ಡಾಕ್ಟರ್ ಮೆಡಿಕಲ್ ಸರ್ಟಿಫಿಕೇಟ್ನ ಬರ್ಕೊಟ್ಟಿದ್ದಾರೆ, ನಿನಗೆ ಇವತ್ತೇ ಸಿಗುತ್ತೆ. ಥ್ಯಾಂಕ್ಸ್. ಅದಕ್ಕೆ ಬಾಯಿ ತುಂಬಾ ಅತ್ಗೆ ಅಂತ ಹೇಳ್ತಿದ್ಯಾ? ಥ್ಯಾಂಕ್ಸ್ ಯಾಕೆ, ನಮ್ ನಮ್ಮಲ್ಲಿ ಥ್ಯಾಂಕ್ಸ್ ಎಲ್ಲ ಬೇಡ. ನೀನ್ ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಿರು, ನಾನು ಸರ್ಟಿಫಿಕೇಟ್ ತರ್ತೀನಿ. ಸರಿ. ಅದಕ್ಕೆ ಚಿರಣ್, ಐ ಆಮ್ ಸೋ ಸಾರಿ. ನೀನ್ ಆಗ್ಲಿಂದ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಇದೆಯಾ? ಸಣ್ಣ ಪುಟ್ಟ ಅದು ಇದು ಅಂತ ಡಿಸ್ಟರ್ಬೆನ್ಸ್ ಆಗ್ತಾನೆ ಇದೆ. ಇಟ್ಸ್ ಓಕೆ ರಾಧಿಕಾ, ನಿನ್ ಸಿಚುವೇಶನ್ ನಂಗೆ ಅರ್ಥ ಆಗತ್ತೆ. ಸರಿ, ಅದೇನ್ ವಿಷಯ ಹೇಳು. ಬೇಗ ಹೇಳ್ಬಿಡು. ಈ ಮಗ, ಒಂದ್ ನಿಮಿಷ ಇರು. ರಾಧಿಕಾ, ಅದೇನಂದ್ರೆ ನನ್ನ ಲೈಫಲ್ಲಿ. ರಾಧಿಕಾ ಸಿಸ್ಟರ್, ನಮ್ಮ ಹಾಸ್ಪಿಟಲ್ಗೆ ಪೊಲೀಸ್ನವ್ರು ಬಂದಿದ್ದಾರೆ. ಯಾಕೆ ಬೆವರ್ತಿದ್ಯಾ ಕಲ್ಕಿ? ನಾನು ನಿನ್ನೆ ಕೇಳ್ತಿರೋದು, ಮಾತಾಡು. ಹಾಗೆಲ್ಲ ಏನಿಲ್ಲ ಅಕ್ಕ. ನಿನ್ನೆ ನೋಡಿದ್ರೆ ಹಾಗನ್ಸಲ್ವಲ್ಲ? ಯಾರನ್ನು ನೋಡಿ ತುಂಬಾ ಭಯ ಪಡ್ತಿರೋ ಹಾಗಿದೆ. ಅಯ್ಯೋ ಅಕ್ಕ, ಹಾಗೆಲ್ಲ ಏನಿಲ್ಲ ಅಕ್ಕ. ಮತ್ಯಾಕ್ ನೀನು ಇಲ್ಲಿಗೆ ಬಂದೆ? ಅದು ಕಸ್ಟಮರ್ಗೆ ಫುಡ್ ಡೆಲಿವರಿ ಮಾಡೋಣ ಅಂತ ಬಂದೆ. ಡೆಲಿವರ್ ಮಾಡಿದ್ಯಾ? ಹಾ ಅಕ್ಕ, ಮಾಡಿದೆ. ಯಾರು ಆರ್ಡರ್ ಮಾಡಿದ್ದು? ಇಲ್ಲಿ ಕೆಲಸ ಮಾಡ್ತಾರಲ್ಲ ಆಂಬ್ಯುಲೆನ್ಸ್ ಡ್ರೈವರು.
ಅವ್ರು ಆರ್ಡರ್ ಮಾಡಿದ್ರು. ಯಾಕ್ ನೀನ್ ನನ್ ಮಾತು ಕೇಳದೇ ಇಲ್ಲ ಅಂತ್ಯ? ಊಟ ತಿಂಡಿ ಮಾಡ್ಕೊಂಡು ಬೆಳಿಗ್ಗೆ ಸಂಜೆ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ಕಾಗಲ್ವಾ? ನಿನ್ನ ಈ ರೀತಿ ನೋಡೋದಕ್ಕೆ ನನಗ್ ತುಂಬಾ ಕಷ್ಟ ಆಗ್ತಿದೆ ಕಲ್ಕಿ. ನಾನ್ ಹೇಳೋ ಎಲ್ಲಾ ಮಾತು ಕೇಳ್ತೀಯ, ಆದ್ರೆ ಈ ವಿಷಯದಲ್ಲಿ ಮಾತ್ರ ಯಾಕೆ ಹಠ ಮಾಡ್ತಿದ್ಯಾ? ಕಲ್ಕಿ ಕಲ್ಕಿ, ಯಾಕಿಷ್ಟು ನರ್ವಸ್ ಆಗ್ತಿದ್ಯಾ? ಏನಿಲ್ಲ ಅಕ್ಕ, ಆದಷ್ಟು ಬೇಗ ಈ ಕೆಲಸ ಬಿಟ್ಬಿಡ್ತೀನಿ. ಟೈಮ್ ಆಯ್ತು, ನಂಗೆ ತುಂಬ ಡೆಲಿವರಿ ಮಾಡೋದಿದೆ. ನಾವು ಮನೇಲಿ ಮಾತಾಡೋಣ ಅಕ್ಕ. ಬರ್ತೀನಕ್ಕ, ಬಾಯ್. ಯಾಕೋ ಯಾವಾಗ್ಲೂ ನಾವು ಅಂದ್ಕೊಂಡಿದ್ದೇನು ಆಗೋದೇ ಇಲ್ವಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲಪ್ಪ. ಪೊಲೀಸರು ಹೋಗಿದ್ದ ಸ್ಪೀಡ್ ನೋಡಿದ್ರೆ ಇಷ್ಟೊತ್ತಿಗೆ ಕಲ್ಕಿ ಕತ್ತಿನ ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಬರಬೇಕಿತ್ತು. ಆದರೆ ಒಬ್ಬ ಪೊಲೀಸ್ ಕೂಡ ಕಾಣ್ತಾ ಇಲ್ವಲ್ಲ. ಇಷ್ಟೊತ್ತು ಒಳಗಡೆ ಏನೋ ಮಾಡ್ತಾ ಇದ್ದಾರೆ. ಅದೇ ಗೊತ್ತಿಲ್ಲಪ್ಪ. ಅಕಸ್ಮಾತ್ ಹಾಸ್ಪಿಟಲಿಂದ ಕಲ್ಕಿ ಎಸ್ಕೇಪ್ ಆಗಿದ್ರೆ ಅದಕ್ಕೆಲ್ಲ ಚಾನ್ಸೇ ಇಲ್ಲ ಕಣ. ನಮ್ಮ ರಾಜ್ಯದ ಪೊಲೀಸರು ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಅಂದ್ರೆ ಚಕ್ರವ್ಯೂಹ ಭೇದಿಸ್ದಂಗೆ. ಇಲ್ಲ ಅಂದ್ರೆ ರಾಧಿಕನ ಹತ್ರ ಸತ್ಯ ಹೇಳಿ ಪೇಷಂಟ್ಗಳ ಜೊತೆ ಪೇಷಂಟ್ ಆಗಿರೋ ಚಾನ್ಸಸ್ ಇರುತ್ತಲ್ವಾ? ಹಾ, ಆ ತರ ಆಗೋಕ್ಕೂ ಚಾನ್ಸಸ್ ಇದೆ. ಆದ್ರೆ ರಾಧಿಕಾ ಇಂಥದ್ದಕ್ಕೆಲ್ಲ ಸಪೋರ್ಟ್ ಮಾಡೋವಳಲ್ವಲ್ಲ. ಅಪ್ಪ ನೀವು ಸುಮ್ಮನೆ ಟೆನ್ಷನ್ ಆಗಿ ಬಿಪಿ ರೈಸ್ ಮಾಡ್ಕೋಬೇಡಿ. ಎಷ್ಟೊತ್ತಾದ್ರೂ ಪೊಲೀಸ್ನವ್ರು ಹೊರಗೆ ಬರಲೇಬೇಕು ತಾನೆ. ಅವ್ರ ಕಲ್ಕಿನ ಹಿಡ್ಕೊಂಡ್ ಬರ್ತಾರ, ಹಾಗೆ ಬರ್ತಾರ ಅಂತ ಸಮಾಧಾನದಿಂದ ನಿಂತ್ಕೊಂಡು ನೋಡೋಣ ಬಿಡಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಏನು ಗೊತ್ತಾಗೋಲ್ಲ. ಬಾ ಹತ್ರ ಹೋಗಿ ನೋಡೋಣ. ಇನ್ನೂ ನಾನು ಇಲ್ಲೇ ಇದ್ರೆ ನನಗೇನೆ ತೊಂದರೆ. ಏನಾದರೂ ಮಾಡಿ ಇಲ್ಲಿಂದ ಹೊರಟು ಬಿಡಬೇಕು. ಕಲ್ಕೆ, ಬಾಯಿಲೆ. ಅಯ್ಯೋ, ಸಿಕ್ಕಾಕೊಂಡು ಬಿಟ್ನಲ್ಲ, ನನ್ನ ಜೀವನ ಮುಗೀತಿಲ್ಗೆ. ದೇವ್ರೆ, ಇವಾಗ ಏನು ಹೇಳಿ ಮ್ಯಾನೇಜ್ ಮಾಡ್ಲಪ್ಪ? ನಾನು ನೀನೇ ಕಾಪಾಡು ದೇವ್ರೆ. ಕಲ್ಕೆ ಬಾಯಿಲೆ. ನೀನು ರಾಧಿಕಾ ತಮ್ಮ ಕಲ್ಕಿ ತಾನೆ? ಹೌದು ಸರ್. ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ಇವ್ರು ಇಷ್ಟೊಂದು ಕೂಲಾಗಿ ಮಾತಾಡ್ತಿರೋದು ನೋಡ್ತಿದ್ರೆ ನನ್ನ ಹುಡ್ಕೊಂಡು ಬಂದಿಲ್ಲ ಅನ್ಸುತ್ತೆ. ಕಲ್ಕೆ, ಏನಷ್ಟು ಮಾಡ್ತಾ ಇದೀಯಾ? ಏನಿಲ್ಲ ಸರ್, ಫುಡ್ ಡೆಲಿವರಿ ಮಾಡಕ್ ಬಂದಿದೆ ಸರ್. ಹಾ ಸರಿ, ನಿನಗೆ ಫಿಸಿಕಲ್ ಟೆಸ್ಟ್ ಅಟೆಂಡ್ ಮಾಡೋದಕ್ಕೆ ಕಾಲ್ ಲೆಟ್ರ್ ಬಂದಿದೆಯಾ ಇಲ್ವೋ? ಬಂದಿದೆ ಸರ್. ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡೋದು ಬಿಟ್ಟು ಫುಡ್ ಡೆಲಿವರಿ ಕೆಲಸ ಯಾಕೆ ಮಾಡ್ತಾ ಇದೀಯಾ? ನೀವೇ ಸ್ವಲ್ಪ ವಿಚಾರಿಸ್ಕೊಳ್ಳಿ ಸರ್. ಮಗ ಅಲ್ಲಿ ಲೋ, ಈ ರಾಧಿಕಾ ಕೈಗೆ ಸಿಗಲ್ಲ ಅಂತಳಲ್ಲೋ, ಕಾಲ್ಗೆ ಏನೋ ಚಕ್ರ ಕಟ್ಕೊಂಡಿದ್ದಾಳ ಅಂತ.
ಅರೆ ರಾಧಿಕಾ, ನೀವು ಇದೇ ಹಾಸ್ಪಿಟಲ್ ಕೆಲಸ ಮಾಡ್ತಾರದ? ಹೌದು ಸರ್. ಏ ಕಲ್ಕಿ, ಸರ್ ಕೇಳ್ತಿರೋದು ಕುತ್ರ ಕೊಡು. ರಾಧಿಕಾ, ಕೆಲ್ಸಕ್ಕೆ ಹೋಗ್ಬೇಡ, ಪ್ರಾಕ್ಟೀಸ್ ಮಾಡು ಅಂತ ನೀವಾದ್ರೂ ಹೇಳ್ಬೇಕು ತಾನೆ? ಸರ್, ನನಗೆ ಹೇಳಿ ಹೇಳಿ ಸಾಕಾಯ್ತು. ಆದ್ರೆ ಇವ್ ನನ್ ಮಾತೇ ಕೇಳ್ತಿಲ್ಲ. ಕಲ್ಕಿ ಬಾಯಿಲಿ ಹೋಗು. ನೋಡ್ ಕಲ್ಕಿ, ನಾವು ದುಡ್ಡು ಸಂಪಾದನೆ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಾವು ಇಷ್ಟಪಡೋ ಗುರಿ ಕಡೆ ಹೋಗೋದಕ್ಕಾಗಲ್ಲ. ದುಡ್ಡ ಇಲ್ಲ ನೀನು ಇಷ್ಟಪಡೋ ಕೆಲಸನ ಅಂತ ನೀನೇ ಡಿಸೈಡ್ ಮಾಡು. ದುಡ್ಡು ನಾ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಪೊಲೀಸ್ ಕೆಲಸ ಆಗಲ್ಲ. ಅದಕ್ಕೇಂತ ಒಂದು ವಯಸ್ಸಿರುತ್ತೆ. ಆ ವಯಸ್ಸು ಮುಗೀತು ಅಂದರೆ ಆಮೇಲೆ ನೀನು ಏನೇ ಮಾಡಿದ್ರು ಖಂಡಿತ ಪೊಲೀಸ್ ಕೆಲಸ ಸಿಗಲ್ಲ. ಈ ಟೆಸ್ಟಲ್ಲಿ ಜಸ್ಟ್ ಮಿಸ್ ಆದವರು ಇಂಥ ಚಾನ್ಸ್ ನಮಗೆ ಸಿಗಲಿಲ್ವಲ್ಲ ಅಂತೇಳಿ ಹೊಟ್ಟೆ ಉರ್ಕಂತಾರೆ. ನಿಮ್ಮ ಅಕ್ಕನ ಸಪೋರ್ಟು ನಿನ್ನ ಹಾರ್ಡ್ ವರ್ಕಿಂದ ರಿಟರ್ನ್ ಟೆಸ್ಟಲ್ಲಿ ಪಾಸ್ ಆಗಿದೆಯಾ? ಆದರೆ ಅದಕ್ಕಿಂತ 10 ಪಟ್ಟು ಶ್ರಮ ಹಾಕಿ ನೀನು ಫಿಸಿಕಲ್ ಟೆಸ್ಟಲ್ಲೂ ಪಾಸ್ ಆಗಬೇಕು. ಆಗ ನೀನು ಇಷ್ಟು ವರ್ಷ ಶ್ರಮ ಪಟ್ಟಿದ್ದಕ್ಕೆ ಪ್ರತಿಫಲ ಸಿಗೋದು. ಪೋಸ್ಟಿಂಗ್ ಆಗಿದ ತಕ್ಷಣ ನಿಮ್ಮಕ್ಕನ ಭಾರನ ಕಡಿಮೆ ಮಾಡಿ ಮನೆ ಜವಾಬ್ದಾರಿನ ನೀನೇ ತಗೋಬೇಕು. ಹಾಂ, ಆಗಲೇ ನಮಗೂ ಸಂತೋಷ ಆಗೋದು. ಸರಿನಾ? ಸರಿ ಸರ್. ಅಪ್ಪ, ನಾವು ಇನ್ಫಾರ್ಮ್ ಮಾಡಿರೋ ಇನ್ಸ್ಪೆಕ್ಟರ್ ಕಾಣ್ತಿಲ್ವಲ್ಲಪ್ಪ. ಹೌದಲ್ವಾ? ಇರೋ, ನಾನೇ ಅವನಿಗೆ ಫೋನ್ ಮಾಡ್ತೀನಿ. ರಾಮಚಂದ್ರ, ಆಸ್ಪತ್ರೆ ಹತ್ರ ಎಲ್ಲ ಪೊಲೀಸರು ಇದ್ದಾರೆ, ನೀವೇ ಇಲ್ವಲ್ರಿ? ಸರ್, ನಮ್ಮ ಅಯ್ಯರ್ ಆಫೀಸರ್ಗೆ ಲಾಸ್ಟ್ ಟೈಮ್ ಇದೇ ರೀತಿ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟು ನಮ್ಮ ಟೈಮನ್ನು ಹಾಳು ಮಾಡಿದ್ರಿ ಅಂತ ನಮಗೆ ಬಾಯಿಗೆ ಬಂದಂಗೆ ಬೈದು ನೆಕ್ಸ್ಟ್ ಈ ಥರೆಲ್ಲ ಮಾಡಬೇಡಿ ಅಂತ ನಮ್ಗೆ ಆರ್ಡ್ರ್ ಮಾಡಿದ್ದಾರೆ. ಹೋಗಿ ಹೋಗಿ, ನಾನು ನಿನ್ನ ನಂಬಿದೆ ನೋಡು. ನನಗೆ ಬುದ್ಧಿ ಇಲ್ಲ, ಇಡಯ್ಯ ಫೋನು. ಅಪ್ಪ, ಆ ಕೇಸಿಂದ ಕಲ್ಕಿ ತಪ್ಪಿಸ್ಕೊಂಡ? ಹಾಗಾಗೋದಕ್ಕೆ ನಾನು ಬಿಡ್ತೀನ? ನೀನು ಹೋಗು, ನಾನು ನೋಡ್ಕೋತೀನಿ. ಹಲೋ ಹಲೋ ಡಾಕ್ಟ್ರೇ, ನಾನು ಕರಿಯಪ್ಪ ಮಾತಾಡ್ತಾ ಇರೋದು. ಹೇಳಿ, ಗೊತ್ತಾಯ್ತು. ಈಗ ನಾನು ನಿಮ್ಗೊಂದು ಕೆಲಸ ಹೇಳ್ತೀನಿ, ಅದನ್ನ ನೀವು ಮಾಡಿದ್ರೆ ರಾಧಿಕಲ್ ಫ್ಯಾಮಿಲಿ ಟೈಟಾನಿಕ್ ಹಡಕ್ತರ ಮುಳುಗೋಗತ್ತೆ. ಸರ್, ನಿಮ್ಮನ್ನು ನಂಬಿ ನಾನು ಯಾವ ಕೆಲಸನೂ ಮಾಡಲ್ಲ, ನನ್ನನ್ನು ಬಿಟ್ಬಿಡಿ. ಲಾಸ್ಟ್ ಟೈಮ್ ನಿಮ್ಮ ಮಾತು ಕೇಳಿದ್ದಕ್ಕೆ ಪ್ರಜ್ವಲ ಮೇಡಮ್ ಕೈಯಿಂದ ಬಾಯಿ ಬಂದಂಗೆ ಬಯಸ್ಕೊಂಡೆ. ಅಯ್ಯೋ ಡಾಕ್ಟ್ರೇ, ಹೋದ ಸಲ ಹಾಗಾಯ್ತು ಅಂತ ಯಾವತ್ತೂ ಹಾಗೆ ಆಗುತ್ತೆ ಅಂತ ಅನ್ಕೊಂಡು ಇವತ್ತು ಸಿಕ್ಕಿರೋ ಅವಕಾಶನ ನೀವು ಮಿಸ್ ಮಾಡ್ಕೋಬೇಡಿ. ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ, ವಿಷಯ ತಿಳಿದ ಮೇಲೆ ನೀವೇ ಮುಂದೆ ಬಂದು ನನ್ನ ಕೈ ಜೋಡಿಸ್ತೀರಿ. ಸರಿ ಹೇಳಿ.